ವಿ ಸೋಮಣ್ಣ ಅವರು ಅಸಮಾಧಾನಗೊಂಡಿದ್ದಾರೆ ನಿಜ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಸುಳ್ಳು. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ 6 ರವರೆಗೆ ಹೈಕಮಾಂಡ್ ಏನಾದರೂ ಹೇಳಿರಬಹುದು, ಅವರಿಗೆ ಕಾಯಿರಿ ನೋಡೋಣ ಅಂತ ಏನಾದರೂ ಹೇಳಿರಬಹುದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬಹುದು ಅಂತ ಹೈಕಮಾಂಡ್ ಹೇಳಿರಬಹುದು. ಹೀಗಾಗಿ ಡಿಸೆಂಬರ್ 6 ರವರೆಗೆ ಅಂತ ಸೋಮಣ್ಣ ಅವರು ಕೂಡ ನಾನು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಸೆಂಬರ್ 6 ರವರೆಗೆ ಏನು ನಡೆಯುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯತ್ನಾಳ್ ಅವರು ಈ ವಿಷಯವನ್ನು ಇದೀಗ ಪ್ರಸ್ತುತಪಡಿಸಿದ್ದಾರೆ. ನೋಡ್ರಿ, ಸೋಮಣ್ಣ ಅವರು ಹೇಳಿದ್ದೇನು, ಅವ್ರು ಕಾಂಗ್ರೆಸ್ ಹೋಗ್ತಾವೆಲ್ಲ ಸುಳ್ಳು. ಅವರು ಮನಸ್ಸಿನಲ್ಲಿಯೂ ಡಿಸೆಂಬರ್ 6 ರೊಳಗೆ ಏನಾದರೂ ಹೇಳಿರ್ಬೇಕು ಮೇಲಿನವರು, ನಾವು ಎಲ್ಲ ರೀತಿಯಿಂದ ಚರ್ಚೆ ಮಾಡ್ತೀವಿ ಅಂತ ಹೇಳಬೇಕು. ಅದಕ್ಕೆ ಅವರು ಇದು ಮಾಡಿದ್ದಾರೆ. ನೋಡ್ರಿ, ಸೋಮಣ್ಣ ಅವ್ರು ಹೇಳಿದ್ದೇನು, ಅವ್ರು ಕಾಂಗ್ರೆಸ್ ಹೋಗ್ತಾವೆಲ್ಲ ಸುಳ್ಳು. ಅವರು ಮನಸ್ಸಿನಲ್ಲಿಯೂ ಡಿಸೆಂಬರ್ 6 ರೊಳಗೆ ಏನಾದರೂ ಹೇಳಿರ್ಬೇಕು ಮೇಲಿನವರು, ನಾವು ಎಲ್ಲ ರೀತಿಯಿಂದ ಚರ್ಚೆ ಮಾಡ್ತೀವಿ ಅಂತ ಹೇಳಬೇಕು. ಅದಕ್ಕೆ ಅವರು ಇದು ಮಾಡಿದ್ದಾರೆ. ನೋಡ್ರಿ, ಸೋಮಣ್ಣ ಅವ್ರು ಹೇಳಿದ್ದೇನು,